ಈಗಾಗಲೇ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಾರಾಯಣ ಗುರು ಕೋಶವನ್ನು ಸ್ಥಾಪನೆ ಮಾಡಿದರು. ಆದರೆ ಜನಾಭಿಪ್ರಾಯಗಳು ನಮ್ಮ ಸಮಾಜದ ಮುಖಂಡರು ಎಲ್ಲ ಹಿರಿಯರು ಸರಿ, ಇದು ಕೋಶ ಅಂತ ಆದರೆ ಒಂದಿಷ್ಟು ಶಕ್ತಿ ಕಡಿಮೆ ಆಗುತ್ತೆ, ಇದು ನಿಗಮವನ್ನು ಮಾಡಿದರೆ ಅದೇ ಸಮುದಾಯದ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಿರ್ತಾನೆ, ಇದು ರಾಜ್ಯವ್ಯಾಪಿ ತಿರುಗಾಟ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು, ನಮ್ಮ ಸುನೀಲ್ ಕುಮಾರ್ ಅವರು ಮತ್ತು ಅನೇಕ ಶಾಸಕರು ಮುಖ್ಯಮಂತ್ರಿಗಳನ್ನು ಖಂಡಿತರು. ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ, ಕೋಶವನ್ನು ತೆಗೆದು ನಿಗಮವನ್ನಾಗಿ ಪರಿವರ್ತಿಸ್ತೇವೆ ಅನ್ನುವಂಥ ಪರಿವರ್ತಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಬಹುದಿನದ ಬೇಡಿಕೆ ಆಗಿರುವಂಥ ನಾಳಗೂರು ನಿಗಮ ಈಡೇರಿದೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಸಹಿತ ಯಾರ್ಯಾರು ನಮ್ಮ ಜೊತೆಯಲ್ಲಿದ್ದರೂ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೇರಿದಂತೆ ಹಲವು ಬೇಡಿಕೆ ಇಟ್ಕೊಂಡು ನಾಳೆ ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ. ವಿಜಯಪುರ ರಸ್ತೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಸಹಿತ ಅನೇಕರು ಪಾದಯಾತ್ರೆ ಸೇರಿದಂತೆ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಾರಂಡಿಗೆ ಜಾತ್ರೆ ಮಾಡ್ತೇನೆ ಅಂತ ಹೇಳಿಕೆಯನ್ನು ಮಾಡಿದ್ದಾರೆ. ಅವರವರ ಭಾವನೆಗಳನ್ನು ಪ್ರಶ್ನಿಸುವಂತಿಲ್ಲ, ಆದರೆ ಒಂದು ಬೇಡಿಕೆ ಇರುವಂತಹದ್ದು ಬಹುಮುಖ್ಯ ಬೇಡಿಕೆ ಆಗಿದ್ದು ನಾಳೆ ನಿಗಮ ಅದನ್ನು ಈಡೇರಿದೆ ಅಂತ ಹೇಳಿಕ್ಕೆ ನನಗೆ ಸಂತೋಷ. ನನ್ನ ಇಲಾಖೆ ವ್ಯಾಪ್ತಿಯಲ್ಲಿ ಬಜೆಟ್ ಅಂಗೀಕರಿಸುತ್ತಾರೆ, ಹಲವಾರು ನಿಗಮಗಳನ್ನು ಕ್ರೋಢೀಕರಿಸಿದಂತೆ ಇದಕ್ಕೂ ಕೂಡ ಸಾಕಷ್ಟು ಕೊಡ್ತೇನೆ ಅನ್ನುವಂಥ ಮಾತ್ರ. ವಿನಯ್ ಕುಮಾರ್ ಸೊರಕೆ ಅವರು ಹೇಳ್ತಾರೆ ಬಜೆಟ್ನಲ್ಲಿ ಅಂದರೆ ಬಜೆಟೇ ಇಲ್ಲ, ದುಡ್ಡೇ ಇಲ್ಲ, ಸುಮ್ಮನೆ ಮೂಗಿಗೆ ಸುಪ್ಪ ಸರಿದ್ದಾರೆ. ಎಲ್ಲ ವಿನಯ್ ಕುಮಾರ್ ಸೊರಕೆ ಅವರು ಏನು ಹೇಳ್ತಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸರ್ಕಾರ ಒಂದು ಯೋಜನೆಯನ್ನು ಮಾಡಿದರೆ ಆರ್ಥಿಕ ಇಲಾಖೆ ಮೂಲಕ ಹಣವನ್ನು ವಿದ್ಯೀಕರಿಸುವಂಥ ಜವಾಬ್ದಾರಿ ಕೂಡ ಅದಕ್ಕಿದೆ. ಇಲ್ಲಿವರೆಗೆ ವಿನಯ್ ಕುಮಾರ್ ಸೊರಕೆಯವರು ನಾನು ವಿನಂತಿ ಮಾಡ್ತೇನೆ, ನೀವು ಅನೇಕ ಸರ್ಕಾರದಲ್ಲಿದ್ದಾಗ ಅನೇಕ ಘೋಷಣೆಗಳನ್ನು ಮಾಡಿದ್ದೀರಿ, ಹಣ ಹಿಡಿದಿರ್ಲಿಕ್ಕಾಗುತ್ತೆ. ಅರ್ಥಮಂತ್ರಿ ಅರ್ಥ ಖಾತೆಯನ್ನು ಹೊಂದಿರುವಂಥ ಮುಖ್ಯಮಂತ್ರಿಗಳು ಯಾವುದಾದ್ರೂ ಘೋಷಣೆ ಮಾಡಿದರೆ ಅದನ್ನು ಪೂರ್ಣ ಹಣಕಾಸಿನ ವ್ಯವಸ್ಥೆಯನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಮತ್ತು ಮಾಡ್ತಾರೆ. ಅದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡೋದಿಲ್ಲ, ಆದರೆ ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮೊನ್ನೆ ಮುಖ್ಯಮಂತ್ರಿಗಳು ನಾರಾಯಣಗೌರ ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಇದೆ. ಒಂದು ಸಮಾಜದ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಒಂದು ವರ್ಷದಿಂದ ನಿಗಮ ಮಾಡಿ ಅಂತ ಹೇಳ್ತಾ ಇದ್ರು, ಈಗ 208 ಜಾತಿಗಳು ನಮ್ಮ ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರುತ್ತೆ. ಅದರಲ್ಲಿ ಅನೇಕರು ನಿಗಮವನ್ನು ಪ್ರತಿ ಒಂದೊಂದು ಜಾತಿಯವರು ಹೆಚ್ಚಿನವರು ನಮಗೆ ನಿಗಮ ಕೊಡಿ ಅನ್ನುವರಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಒಂದೇ ಸಾರಿ ನಿಗಮವನ್ನು ಮಾಡಿದಾಗ ಇನ್ನೊಬ್ಬರ ಬೇಡಿಕೆ ಒತ್ತಾಯ ಇದನ್ನೆಲ್ಲ ಗಮನಿಟ್ಕೊಂಡು ಒಂದಷ್ಟು ವಿಳಂಬ ಆಗಿರ್ಬೋದು, ಆದರೆ ಇವತ್ತು ನಿಗಮವನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದು ಸಮಾಧಾನ ಸಂಗತಿ. ಬೇರೆ ಸಮುದಾಯ ನಿಗಮ ಮಾಡ್ತಿದ್ದೀರಾ? ಬಹುತೇಕ ಬೇಡಿಕೆಯನ್ನು ಅವಲಂಬಿಸಿ ನಿಗಮವನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳಿರುತ್ತೆ. ಒಂದಷ್ಟು ಒತ್ತಡಗಳಾದಾಗ ಅನಿವಾರ್ಯವಾಗುತ್ತೆ ಸರ್ಕಾರಕ್ಕೆ, ಇದೆಲ್ಲವೂ ಇದೆ. ಈಗ ನಾಳೆಗೂ ನಿಗಮವನ್ನು ಘೋಷಣೆ ಮಾಡ್ತೀವಿ.